ಏಯ್, ಏನೋ ಹೇಳ್ತಾ ಇದೀಯಾ? ಇಷ್ಟು ದಿನ ನಿನ್ ಮನ್ಸಲ್ಲಿ ಮುಚ್ಚಿಟ್ಕೊಂಡಿದ್ದೇ ಸಾಕು, ಇವಾಗ ನೀನ್ ಸುಮ್ನಿರು, ನನ್ ಬಗ್ಗೆ ಏನೇನೋ ಮಾತಾಡ್ಬೇಡ. ಅಲ್ಲ, ರಾಹುಲ್ ಹೇಳೋದು ಸರಿ, ನೀನು ಅವನ್ ಪರ್ಸನಲ್ ಮ್ಯಾಟರ್ಗೆ ಹೋಗಬಾರ್ದು. ಅಲ್ಲ ರಾಹುಲ್, ಇಲ್ಲಿ ಯಾರು ಹೊರಗಿನವರಿಲ್ಲ, ಎಲ್ಲ ನಿನ್ ವೆಲ್ ವಿಷರ್ಗಳೇ. ನಿನ್ ಮನ್ಸಲ್ಲಿರೋದನ್ನ ಹೇಳ್ಕೊಳಕ್ ಯಾಕೆ ಸಂಕೋಚ ಪಡ್ತೀಯಾ? ಆರಾಮಾಗಿ ಫ್ರೀಯಾಗಿ ಹೇಳ್ಕೋ. ಅದಕ್ಕೆ ನವೀನ ಯಾಕೆ ಬೇಕು ಅಲ್ವಾ ನವೀನ? ಇದಾ ನೀನ್ ಹೇಳಿದ್ದು? ನಾನು ಇದೇನಪ್ಪ ರಾಹುಲ್ ಬಗ್ಗೆ ಏನು ಮಾತಾಡ್ಲೇಬೇಡ ಅಂತಿದ್ದಾನಲ್ಲ ಅಂತ ಅನ್ಕೊಂಡೆ. ಹೇಳು ರಾಹುಲ್, ನಿನ್ ಮನಸ್ಸಲ್ಲಿ ಏನಿದೆ ಹೇಳು. ಯಾವ ಮ್ಯಾಟರ್ ಅಂತಾನೆ ನನಗೆ ಗೊತ್ತಿಲ್ಲ. ಗೊತ್ತಾಯ್ತಾ, ಅವನ್ ಹೇಳೋದು ಇಲ್ಲ, ಅದಾಗದು ಇಲ್ಲ. ಸುಮ್ನೆ ಅವನ್ ಮನ್ಸಲ್ಲಿ ಇಟ್ಕೊಂಡು ಕೊರಗೋದಲ್ದಿರ ಬೇರೆ ಸಮಸ್ಯೆಗಳು ದಾರಿ ಮಾಡ್ತಾ ಇದ್ದಾನೆ. ನಂಗೂ ಹಾಗೆ ಅನ್ನಿಸ್ತಿದೆ ನವೀನ್. ನನ್ನಿಂದ ನನ್ ಮಗ ದೂರ ಆಗ್ತಿದ್ದಾನೆ ಅನ್ನಿಸ್ತಿದೆ. ನನ್ನನ್ನ ನಾನೇ ಸಾವಿರ ಸಲ ಪ್ರಶ್ನೆ ಮಾಡ್ಕೊಂಡಿದ್ದೀನಿ, ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ ಅಂತ. ಚಿಕ್ಕಮ್ಮ, ಅವನಿಗೆ ಮಾಡಕ್ ಬೇರೆ ಕೆಲ್ಸ ಇಲ್ಲ, ತಲೆ ಕೆಟ್ಟಾಗ ಆಡ್ತಾನೆ ಅಂತಂದ್ರೆ ನೀವು ಹಾಗೆ ಮಾತಾಡ್ತಿರಲ್ಲ. ನಿಮ್ಮಿಂದ ದೂರ ಆಗೋದು ಅಂದ್ರೆ ಈ ರಾಹುಲ್ ಸತ್ತಾಗೆ. ರಾಹುಲ್, ನಿಮಗ್ ಗೊತ್ತಿಲ್ಲ ಚಿಕ್ಕಮ್ಮ, ನನ್ ಜೀವ ಬಿಟ್ರು ನನ್ ಮನಸ್ಸು ತುಂಬಾ ನಿಮ್ ಪ್ರೀತಿನೇ ತುಂಬಿಕೊಂಡು ಹೋಗ್ತೀನಿ. ಸಾರಿ ರಾಹುಲ್, ನಿನ್ ತಾಯಿ ಪ್ರೀತಿ ಬಗ್ಗೆ ನಾನು ಅನುಮಾನ ಪಡೋದಿಲ್ಲ, ಆದ್ರೆ ನಿನ್ ಮನ್ಸಲ್ಲಿ ಏನೂ ಇಟ್ಕೊಂಡು ಕೊರಗ್ತಿದ್ಯಾ ಅನ್ನೋದು ನನಗ್ ಗೊತ್ತು ಕಣು. ಅದೇನು ಅಂತ ಹೇಳು, ಇಲ್ಲ ಅಂದ್ರೆ ನಾನೇ ಏನೋ ತಪ್ಪ್ ಮಾಡಿದ್ದೀನಿ ಅಂತ ನನಗನ್ಸುತ್ತೆ. ನನ್ ಸಮಾಧಾನಕ್ಕೋಸ್ಕರ ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳು. ಅತ್ತೆ, ನೀವು ಸೆಂಟಿಮೆಂಟ್ ಇಂದ ರಾಹುಲ್ ನ ಲಾಕ್ ಮಾಡ್ಬಿಟ್ರಿ, ಇವಾಗ ಹೇಳ್ದೆ ಎಲ್ಲೋ ಹೋಗ್ತಾನೆ. ಚಿಕ್ಕಮ್ಮ, ನನ್ ಮನ್ಸಿಗಿನ್ನು ಕ್ಲಾರಿಟಿ ಬಂದಿಲ್ಲ, ಕ್ಲಾರಿಟಿ ಬಂದ್ಮೇಲೆ ಮೊದ್ಲು ನಿಮ್ಗೆ ಹೇಳ್ತೀನಿ. ಅತ್ತೆ, ಇವನ್ನ ನಂಬೇಡಿ, ಇವನ್ಗೆ ಜನ್ಮ ಕ್ಲಾರಿಟಿ ಬರಲ್ಲ, ಇವನ್ ಹೇಳೋದು ಇಲ್ಲ. ರಾಹುಲ್, ಏನು ಇದು? ಅಂಥದ್ದೇನಿಲ್ಲ ಚಿಕ್ಕಮ್ಮ. ರಾಹುಲ್, ಕೆಲವು ಸರ್ತಿ ನಮ್ಮ ಕೈಯಳತೆಯಲ್ಲಿದ್ದಾಗ ಅದಕ್ಕೆ ಬೆಲೆ ಇರಲ್ಲ, ಕಾಲಿಂದ ಒದ್ದು ದೂರ ಹಾಕ್ದಾಗ ಅದಕ್ಕೆ ಎಲ್ಲೂ ಇಲ್ಲದೆ ಇರೋ ಬೆಲೆ ಸಿಗುತ್ತೆ. ಅಮ್ಮ ಏನ್ ಹೇಳ್ತಿದಾರಂತ ನನಗ್ ಗೊತ್ತಾಯ್ತು. ಅಣ್ಣ ದೀಪನ್ ಬೇಡ ಅಂದಿದ್ದ, ಆದ್ರೆ ದೀಪನ್ ಮೇಲೆ ಮನ್ಸಾಗಿದೆ ಅಂತ ಅಲ್ವಾ ಅಮ್ಮ? ರಾಹುಲ್, ಹಾಗೇನಾದ್ರೂ ಇದ್ರೆ ನನ್ನ ಹತ್ರ ಹೇಳ್ಕೊಳ್ಳೋ. ಇಲ್ಲಿವರೆಗೂ ಏನೇ ಆಗಿರ್ಲಿ, ನಾನೇ ಗೌಡ್ರ ಮನೆಗೆ ಹೋಗಿ ಅವ್ರ ಕಾಲಕ್ ಬಿದ್ದಾದ್ರೂ ಈ ಮದ್ವೆ ಒಪ್ಪಿಸ್ತೀನಿ. ಚಿಕ್ಕಮ್ಮ, ನಿಮ್ಮನ್ ಬಿಟ್ರೆ ಅಷ್ಟೇ, ಸದ್ಯ ಈ ವಿಷಯನ ನಮ್ ಮುಂದೆ ಮಾತಾಡಿದ್ರಿ, ಬಾವನ್ ಮುಂದೆ ಏನಾದ್ರೂ ಹೇಳಿದ್ರೆ ಮುಗೀತು. ವಾದ್ಯ ಒದ್ಸ್ಕೊಂಡ ಅಪ್ಪ ಮಗಳು ಇಲ್ಲಿಗೆ ಬಂದ್ಬಿಟ್ಟಿರೋರು. ಮತ್ತಿನ್ನೇನು? ಅತ್ತೆ, ನಾನ್ ಹೇಳ್ತೀನಿ ಕೇಳಿ. ರಾಹುಲ್ ಒಂದು ತುಂಬಾ ಡೀಪ್ ಆಗಿ ಲವ್ ಮಾಡ್ತಿದ್ದಾನೆ, ಮದ್ವೆ ಆಗ ನಿಮ್ ಒಪ್ಕೋಬೇಕು. ರಾಹುಲ್ ಮನ್ಸಲ್ಲಿ ಯಾರೇ ಇರ್ಲಿ, ನನಗೊಪ್ಪಿಗೆ. ನನ್ ಮಗನ್ಗೆ ಈ ಮನೆ ಗೌರವ ಏನು, ಘನತೆ ಏನು ಅಂತ ಗೊತ್ತಿದೆ. ಹಾಗಾಗಿ ನೋಡಿ ಮಾಡಿ ಆರಿಸಿರ್ತಾನೆ ಅನ್ನೋ ನಂಬಿಕೆ ನನಗಿದೆ. ನಾನ್ ನೋಡೋ ಅವಶ್ಯಕತೆ ಇಲ್ಲ. ಅವನ್ ಯಾರನ್ನೇ ತೋರಿಸಿ ಇವಳನ್ನೇ ಮದ್ವೆ ಆಗ್ತೀನಿ ಅಂದ್ರೂ ಅವಳು ಈ ಮನೆ ಸೊಸೆ ಆಗೋದಿಕ್ಕೆ ನಾನು ಒಪ್ಕೋತೀನಿ. ಗೊತ್ತಾಯ್ತೇನೋ ರಾಹುಲ್, ಅತ್ತೆಗೆ ವಿಷಯ ಹೇಳಕ್ ಅನ್ಸ್ತಿದ್ಯಲ್ಲ. ಇಲ್ಲ, ನನಗಿಲ್ಲ ಒಂದು ಗೊತ್ತಾಗ್ತಾ ಇಲ್ಲ, ಇಲ್ಲಿ ತಾಯಿ ಮಾತನ್ನ ಮೀರಿದಿರೋ ರಾಹುಲ್ ಹೆಚ್ಚು ಇಲ್ಲ ರಾಹುಲ್ ಪ್ರೀತಿನ ಒಪ್ಕೊಳ್ತಿರೋ ತಾಯಿ ಹೆಚ್ಚು. ಏ ದಡ್ಡ, ಅವನು ನನ್ ಮಗ ಕಣೋ,
ನಮ್ಮಲ್ಲಿ ಯಾವುದೇ ರೀತಿ ಹೆಚ್ಚು ಕಮ್ಮಿ ಅನ್ನೋದಿಲ್ಲ. ನಾವಿಬ್ರು ಯಾವತ್ತಿದ್ರೂ ಒಂದೇ. ಕೊನೆ ಉಸಿರಿ ಇರುವವರೆಗೂ ತನ್ನ ತಾಯಿ ಪ್ರೀತಿನ ಜೋಪಾನವಾಗಿ ಇಟ್ಟಿರ್ತೀನಿ ಅಂತ ಹೇಳಿದ್ನಲ್ಲ ನನ್ನ ಮಗ, ಅಷ್ಟು ಸಾಕು. ನೀನ್ ಇಷ್ಟಪಟ್ಟಿರೋ ಹುಡುಗಿ ನನ್ ಮಗಳಿದ್ದಂಗೆ ರಾಹುಲ್. ನನ್ನ ಸೊಸೆ ಆದಷ್ಟು ಬೇಗ ನನ್ನ ಮನೆಗೆ ಬರಬೇಕು. ಬ್ರದರ್ ಹೇಳ್ದೆ ತಾನೆ ಅತ್ತೆ ಒಪ್ಕೋತಾರೆ ಅಂತ. ನಗು ದೇವ್ರೆ, ನಿನಗೆ ಗೊತ್ತಿದೆ ನಾವೆಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ನಮ್ಮಿಂದ ದೀಪ ಅಕ್ಕಗೆ ಅನ್ಯಾಯ ಆಗಿದೆ. ದೀಪ ಅಕ್ಕ ನನ್ ಮೇಲೆ ಕೈ ಮಾಡಿದ್ರು, ಬೈದ್ರು, ತಪ್ಪೇನಿಲ್ಲ, ನಮ್ಮಿಂದಾನೆ ತಪ್ಪಾಗಿದೆ. ನಮ್ ತಾರಾಗ್ ಒಳ್ಳೆ ಬುದ್ಧಿ ಕೊಟ್ಟು ದೀಪ ಅಕ್ಕನ ಮೇಲೆ ರಾಹುಲ್ ಯಜಮಾನ್ರಿಗೆ ಮನ್ಸಾಗಂಗ್ ಮಾಡಪ್ಪ. ಅಕ್ಕ, ನಾನು ಹುಟ್ಟೋಕ್ಕೂ ಮೊದಲು ಆ ದೇವ್ರು ಈ ಮನೇಲಿ ನನ್ನ ಶತ್ರುನ ಹುಟ್ಟಿಸಿದಾನೆ ಅಂತ ನನಗೀಗ ಗೊತ್ತಾಗ್ತಾ ಇದೆ. ನೀನ್ ಹೇಳಿದ ನಿಜ. ನಾನು ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕಾದ್ರೇನೆ ಆ ದೇವ್ರು ನಿನ್ ಬಾಯಿಂದ ಈ ಮಾತನ್ನ ಆಡಿಸಿದಾನೆ ಅಂದ್ರೆ ಅದು ಸತ್ಯನೇ. ನಾನ್ ನಿನಗೆ ಶತ್ರುನೇ ಆಗಿದ್ದೀನಿ ತಾರಾ. ಈಗ ನಾನೇ ನಿನಗ್ ಕಳಂಕ. ಅಯ್ಯೋ ಅಕ್ಕ, ಹೌದಲ್ವಾ? ಈಗ ಎಲ್ಲರೂ ನಿನ್ನ ಗುರುತಿಸ್ತಾ ಇರೋದು ಮನೆ ಕೆಲ್ಸದವಳ ತಂಗಿ ಅಂತ. ತಾರಾ, ನಾನೇ ನಿನ್ ಸಂತೋಷಕ್ಕೆ ಮುಳ್ಳಾಗ್ತಾ ಇದ್ದೀನಿ. ಅದಕ್ಕೆ ಹೇಳಿದ್ದು, ನಾನ್ ಮದ್ವೆ ಆಗೋರ್ಗೂ ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ. ಅಲ್ಲೇ ನೀನ್ ತಪ್ತಾ ಇರೋದು. ಆರ್ತಿ, ಇಂಥ ವಿಷಯನೆಲ್ಲ ನಾವು ಮುಚ್ಚಿಡಕ್ಕಾಗತ್ತಾ? ಇವತ್ತು ನಂಜುಂಡೇಗೌಡ್ರು ಮತ್ತೆ ದೀಪ ಅಕ್ಕ ಮನೆಗೆ ಬಂದಿದ್ರು. ಈಗೇನಂತೆ ಅವ್ರದ್ದು, ಅವ್ರೇನೋ ಹೇಳಿರ್ತಾರೆ, ಅದಕ್ಕೆ ನಾನು ನೀನು ಈ ದೇವ್ರ ಹತ್ರ ಬೇಡ್ಕೋತಾ ಇರೋದು. ತಾರಾ, ನನಗೆ ಪ್ರೀತಿ ಮೇಲೆ ತುಂಬಾ ಗೌರವ ಇದೆ. ನಿನ್ ಪ್ರೀತಿನ ಕಿತ್ತಾಕು ಅಂತ ಹೇಳಕ್ಕೆ ನನ್ ಬಾಯಿಗೆ ಬರ್ತಾ ಇಲ್ಲ. ಒಳ್ಳೇದೇ ಆಯ್ತು, ಹೀಗೆ ಅಂತ ಗೊತ್ತಿದ್ದಿದ್ರೆ ನಾನು ನಿನ್ನ ಹತ್ರ ಆಣೆನೆ ಮಾಡಿಸ್ಕೊತಾ ಇರ್ಲಿಲ್ಲ. ಆದ್ರೆ ಏನಾದ್ರೂ ನೀನ್ ರಾಹುಲ್ ಅವ್ರನ್ನ ಮದ್ವೆ ಆಗಕ್ ಆಗಲ್ಲ. ಈ ಮಾತನ್ನ ದೀಪ ಮತ್ತೆ ಅವ್ರ ಅಪ್ಪ ಬಂದು ಹೇಳ್ಕೊಟ್ರ ನಿನ್ಗೆ? ಇದನ್ ಯಾರು ಹೇಳ್ಬೇಕಾಗಿಲ್ಲ. ನೀನ್ ಯಾರು ಅಂತ ರಾಹುಲ್ ಅವ್ರಿಗ್ ಗೊತ್ತಾದ್ರೆ ಸಾಕು, ನಿನ್ ಮದ್ವೆ ಮುರಿದು ಬೀಳುತ್ತೆ. ರಾಹುಲ್ ಅವ್ರನ್ನ ಮದ್ವೆ ಆಗೋವರೆಗೂ ಇದೆಲ್ಲ ಗೊತ್ತಾಗ್ದಿರಂಗ್ ನೋಡ್ಕೋತೀನಿ ಅಂತ ನೀನ್ ಅನ್ಕೊಂಡಿದ್ಯಾ? ಆದ್ರೆ ಸುರೇಶ್ ಅಣ್ಣನ್ಗೆಲ್ಲ ಗೊತ್ತಾಗಿದೆ. ಇನ್ನವ್ರ ಯಜಮಾನ್ರಿಗೆ ಹೇಳ್ದೇ ಇರ್ತಾರ? ದೀಪ ಅಕ್ಕ ಏನು ಅಂತ ನಿನಗ್ ಗೊತ್ತಿಲ್ಲ. ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಅವ್ರನ್ನ ಮನೇಲಿ ಯಾರೂ ತಡೆಯಲ್ಲ.
ಅವ್ನಿಗೆ ಹೆದರ್ಸಕ್ ಹೇಳ್ತಾ ಇಲ್ಲ. ಪ್ರೀತಿ ಮಾಡಿ ಅದನ್ನ ಕಳ್ಕೊಂಡ್ರೆ ಆ ನೋವು ಏನು ಅಂತ ನಾನು ಕೇಳಿದ್ದೀನಿ. ಆ ಕಷ್ಟ ನಿನಗೆ ಬರಬಾರ್ದು ಅಂತ ಹೇಳಿದೆ. ನಾನು ಏನು ಹೇಳಿದ್ರು ನಿನಗೆ ಕೆಟ್ಟದಾಗೆ ಅನಿಸುತ್ತೆ. ಆದರೆ ನೀನು ಕೂತಿದ್ದು ಕೂತಿದ್ದು ರಾತ್ರಿ ಕಂಡ ಬಾವಿಗೆ ಹಗಲಲ್ಲಿ ಬೀಳಕ್ಕೆ ಹೊರಟಿದ್ಯಾ ಅಕ್ಕ? ರಾಹುಲ್ ಅವ್ರನ್ನ ನೋಡಿ, ಅವ್ರ ಒಳ್ಳೆತನಕ್ಕೆ ನಿನ್ ಪ್ರೀತಿ ಮಾಡ್ತಾ ಇರೋದು ಸರಿ. ಬಡವರು ದೊಡ್ಡವ್ರನ್ನ ಪ್ರೀತಿ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅಲ್ಲಿ ಪ್ರೀತಿಸೋ ಮನಸ್ಸುಗಳ ಮಧ್ಯೆ ಮುಚ್ಚುಮರೆ ಇರಬಾರ್ದು. ನಾಳೆ ರಾಹುಲ್ ಅವ್ರಿಗೆ ಈ ವಿಷಯ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಯಾಕೆ ಈ ವಿಷಯನ ನನ್ನಿಂದ ಮುಚ್ಚಿಟ್ಟೆ ಅಂತ ಅವ್ರು ಕೇಳಿದಾಗ ನೀನು ಅವ್ರಿಗೆ ಮೋಸ ಮಾಡಿದಾಗ ಆಗಲ್ವಾ? ಅವರೇ ನಿನ್ನ ದೂರ ಮಾಡಲ್ವಾ? ಆಗ ನಿನ್ನ ಮನಸ್ಸಿಗೆ ನೋವಾಗಲ್ವಾ? ಅದಕ್ಕೆ ನಾನು ಇದೆಲ್ಲ ಬೇಡ ಅಂತ ಇರೋದು. ಅಕ್ಕ, ನಿಜವಾದ ಪ್ರೀತಿ ಮಾಡೋದು ಹೇಗೆ? ಪ್ರೀತಿ ಮಾಡುವಾಗ ನಾವ್ ಹೇಗಿರ್ಬೇಕು, ಏನ್ ಮಾಡ್ಬೇಕು? ಅಮ್ಮ, ಇದೇ ನಮ್ಮ ಇನ್ನೂ ಅಪ್ಪ ಅದೇಶನಲ್ಲಿದ್ದಾರ? ಹ್ಞೂ ಕಣಪ್ಪ, ಆಗ್ಲಿಂದ ನಾನು ಮಾತಾಡಿಸ್ತಾನೆ ಇದ್ದೀನಿ. ಒಳ್ಳೆ ಕಲ್ಗೊಂಬೆ ಕೂತಂಗ್ ಕೂತಿದ್ದಾರೆ. ಏನಾದ್ರೂ ಬಾಯಿ ಬಿಟ್ಟು ಹೀಗೆಲ್ಲ ಹೀಗೆ ಅಂತ ಹೇಳಿದ್ರೆ ತಾನೆ ನಮಗೂ ಅರ್ಥ ಆಗೋದು. ಅಪ್ಪ ಅಪ್ಪ ಎದ್ದೇಳಿ, ನೀವು ಈ ಥರ ತಲೆ ಕೆಡಿಸ್ಕೊಂಡ್ರೆ ಕಷ್ಟ ಆಗುತ್ತೆ. ದೀಪ ದಿನಕ್ಕೊಂದು ಆಟ ಹಾಕ್ತಾಳೆ, ಅದಕ್ಕೆ ನೀವು ತಲೆ ಕೆಡಿಸ್ಕೋತೀರಾ? ಅವಳನ್ನ ಅವಳು ಪಾಡಿಗೆ ಬಿಡಿ, ತಾನೇ ದಾರಿಗೆ ಬರ್ತಾಳೆ. ನೀನಂದಂಗಾಗಿದ್ರೆ ಸುಮ್ಮನೆ ಬಿಟ್ಬಿಡ್ತಾ ಇದ್ದೆ, ಆದರೆ ಅದಂಗಾಗಲಿಲ್ಲ. ನಾನೀಗ ತಾವರೆ ಕೆರೆಯಲ್ಲಿ ಕಾಲಿಟ್ಟಿದ್ದೀನಿ ಕಲ. ಒಂದು ಕಡೆ ಕೆಸರು ಮೆತ್ಕೋತದೆ, ಇನ್ನೊಂದು ಕಡೆ ಬಳ್ಳಿ ಸುತ್ತಕೋತದೆ. ಯಾರನ್ನೋ ಕೆಡವಕ್ಕೆ ಅಂತ ಬಲೆ ಎಣದೆ. ಈ ಜೇಡ ತಾನು ಎಣದ ಬಲೆಯಲ್ಲಿ ತಾನೇ ಸಿಕ್ಕಾಕೋತದಲ್ಲ, ಹಂಗೆ ನಾನು ಸಿಕ್ಕಾಕೊಂಡೆ. ನಾನೊಬ್ನೇ ಸಿಕ್ಕಾಕೊಂಡಿದ್ರೆ ಯೋಚನೆ ಮಾಡ್ತಿರ್ಲಿಲ್ಲ ಕಲ. ಯುದ್ಧ ಅಂದ್ಮೇಲೆ ಏಟ್ ಬೇಡ ಅನ್ನ ಕಾಯ್ತದ, ಹೆಂಗೋ ನೋವನ್ನ ಅನುಭವಿಸ್ತಾ ಇದ್ದೆ. ಆದ್ರೆ ಇದರಲ್ಲಿ ನಮ್ ದೀಪ ಜೀವನ ಅದೆ. ಅಯ್ಯೋ ರೀ, ಆಗಿದ್ದಾಗೋಯ್ತು, ಈಗೇನಾದ್ರೂ ಮಾಡಿಯಾ? ರಾಹುಲ್ನ ಒಪ್ಪಿಸ್ರಿ. ಅಮ್ಮ ಸುಮ್ನಿರಮ್ಮ, ನೀನ್ ಬೇರೆ. ಆ ರಾಹುಲ್ ನಮ್ ದೀಪಕ್ ನೋಡಕ್ ಬಂದಾಗಿಂದ ಶುರುವಾಗಿದ್ದ ಪ್ರಾಬ್ಲಮ್ ಮುಗಿತಾನೆ ಇಲ್ಲ. ಅಪ್ಪ ನೀವೇನ್ ಮಾಡ್ತಿರೋ ಹೇಗ್ ಮಾಡ್ತಿರೋ ನನ್ ಗೊತ್ತಿಲ್ಲ. ದೀಪಕ್ ಹಿಡಿದಿರೋ ಹುಚ್ಚನ ನೀವು ಬಿಡಿಸಿ. ಅಪ್ಸರ್ ಅವತ್ತಿಂದ ಹೇಳ್ತಾ ಇದ್ದಾಳೆ ಆ ರಾಹುಲ್ ಸರಿ ಇಲ್ಲ ಅಂತ. ಪ್ಲೀಸ್ ಅಪ್ಪ, ನಮ್ ದೀಪನ ರಾಹುಲ್ ಕೊಡೋದು ಬೇಡ. ನಾನು ಅದನ್ನೇ ಹೇಳ್ತಾ ಇವ್ನಿ ಕಲ, ನನ್ನ ಮಾತೇ ಕೇಳ್ತಾ ಇಲ್ಲ ಅವಳು. ನಾಳೆಯಿಂದ ಅದೇನೋ ಮಾಡ್ತೀನಿ ಅಂತ ಹೊಂಟವಳೆ. ಆ ಮನೆಯವರು ನಮ್ಮನ್ನ ಅಗ್ವಾಗ ಕಾಣ್ತಾವ್ರೆ. ಅಲ್ಲ, ಅವಳೇ ಅಲ್ವೇನ್ರಿ ಕೇಸ್ ಆಗ್ತೀನಿ ಅಂತ ಹೇಳಿದ್ದು? ಹಂಗಾದ್ರೂ ಆಗಿದ್ರೆ ಏನೂ ಆಗ್ತಿರ್ಲಿಲ್ಲ ಕಣಮ್ಮಿ. ಆ ರಾಹುಲು ಬೇರೆಯವ್ರನ್ನ ಮದ್ವೆ ಆಗಕ್ಕಾಗ್ತಿರ್ಲಿಲ್ಲ. ಈಗ ಆ ಹಿಡಿತನು ಹೋದ್ರೆ ಆ ಇಂದ್ರಾಣಿ ಸುಮ್ಕೆ ಬಿಟ್ಟಾಳ. ಇನ್ನ 6 ತಿಂಗಳಲ್ಲಿ ಆ ರಾಹುಲ್ಗೆ ಮದುವೆ ಮಾಡೇ ತೀರ್ತಾಳೆ. ಅಪ್ಪ ಅಲ್ಲಿಗೆ ನಮ್ ಕಾಟ ತಪ್ಪುತ್ತೆ,
ನಿನ್ ಸುಮ್ನೆ ಇದ್ಬಿಡು, ರಾಹುಲ್ ಮದುವೆ ನಡೆಯೋವರೆಗೂ ಅವಳು ಏನಾದ್ರೂ ಮಾಡ್ಕೊಳ್ಳಿ, ಆಮೇಲೆ ತಾನಾಗ್ತಾನೆ ದಾರಿಗೆ ಬರ್ತಾಳೆ. ದೀಪ ದಾರಿಗೆ ಬರ್ತಾಳೆ ಅಂತ ನನಗನ್ನಿಸ್ತಾ ಇಲ್ಲ. ಅಲ್ಲ ರೀ, ಆ ಮುದ್ಕಿನೇ ಬೇರೆ ತಂದಿಟ್ಕೊಂಡಿದ್ದೀರಾ? ಆದ್ರೂ ಏನು ಆಗ್ತಾ ಇಲ್ಲ ಕಣಮ್ಮಿ. ರಾಹುಲ್ನ ಒಂಟಿಯಾಗಿರಕ್ ಬಿಡ್ತಾ ಇಲ್ಲ, ಅವನ ಹಿಂದೆ ಜನ ಬಿಟ್ಟವಳೆ. ಹೆಂಗೋ ನನ್ನ ಕೈ ಸಿಕ್ಕಿದ್ದ ನಯನ ಬಂದು ಅದೆಲ್ಲ ತಪ್ಪಿಸ್ಬಿಟ್ಲು. ಆ ನಯನ ಇಂದ ಇನ್ನು ನಮ್ಗೇನೇನಾಗ್ಬೇಕಾಗಿದ್ಯೋ ಏನೋ. ನಮ್ ಗ್ರಹಾಚಾರ ಕಣಮ್ಮಿ, ನಮ್ ಗ್ರಹಾಚಾರ ಅವಳ ರೂಪದಲ್ಲಿ ಬಂದು ಕಾಡ್ತಾ ಇದೆ. ಅಲ್ಲ, ನಮ್ಮನೆ ಮುಸ್ರೆ ತಿಕ್ಕವಳು ನಮ್ಗೆ ಶತ್ರು ಆಯ್ತಾಳೆ ಅಂದ್ರೆ ಹೆಂಗೇಳು? ಈಗೇನ್ರಿ ಮಾಡ್ತೀರಾ? ಅಯ್ಯೋ, ಅದು ಗೊತ್ತಾಗಿದ್ರೆ ನಾನು ಯಾಕೆ ಹಿಂಗ್ ಕೂತಿರ್ಬೇಕಾಗಿತ್ತು? ನಾನು ಒಂದು ತಿಳಿತಾ ಇಲ್ಲ. ಆದ್ರೆ ನಮ್ ದೀಪ ಜೀವನ ಸರಿಯಾಗ್ತಾ ಇಲ್ಲ ನನ್ ಮಾತ್ರ ಗೊತ್ತಾಗ್ತಾ ಇದೆ ಕಣಮ್ಮಿ. ಯಾಕೆ ನಗ್ತಿದ್ಯಾ? ನಾನೇನಾದ್ರು ತಪ್ಪ ಕೇಳಿದ್ನಾ? ನಿನ್ ಪ್ರೀತಿ ಬಗ್ಗೆ ಮಾತಾಡ್ತಾ ಇರ್ತೀಯಲ್ವಾ, ಅದಕ್ಕೆ ಏನಾದ್ರು ಟಿಪ್ಸ್ ಕೊಡ್ತೀಯಾ ಅಂತ ಕೇಳ್ದೆ. ಅಲ್ಲ, ನಿನ್ ಮಾತಿಗೆ ನಾನು ನಗ್ದೆ ಏನ್ ಮಾಡ್ಲಿ ಹೇಳು? ಪ್ರೀತಿನ ಹೇಳ್ಕೊಟ್ ಕಲ್ಸಕ್ಕಾಗತ್ತಾ? ಅದು ಮನ್ಸು ನಾಳದಿಂದ ಬರ್ಬೇಕು. ಅದ್ ಸರಿ, ನಾನ್ ರಾಹುಲ್ನ ನೋಡ್ದೆ, ಅವರು ನನ್ನನ್ನ ನೋಡಿದ್ರು, ನನಗವ್ರ ಮೇಲೆ ಪ್ರೀತಿ ಆಯ್ತು, ಅವರಿಗೂ ನನ್ ಮೇಲೆ ಪ್ರೀತಿ ಆಯ್ತು. ಇಬ್ರು ಅದನ್ನ ಹೇಳ್ಕೊಂಡ್ವಿ, ಮದ್ವೆನು ಮಾಡ್ಕೋತಾ ಇದೀವಿ. ಇದ್ರಲ್ಲಿ ಮನ್ಸಿನ ಆಳದ ಮಾತೇನಿದೆ? ಈಗ ನೀನ್ ಏನ್ ಪ್ರೀತಿ ಅಂತ ಹೇಳ್ತಾ ಇದೀಯೋ, ಅದು ಈ ವಯಸ್ಸಿನ ಆಕರ್ಷಣೆ. ಮತ್ತೆ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಅದು ನಿಮ್ ಆಕರ್ಷಣೆಗೆ ಒಂದ್ ಒಪ್ಪಂದ ಅಷ್ಟೇ. ಹಾಗಂದ್ರೆ ಪ್ರೀತಿ ಯಾವುದು? ದೀಪಕ್ಕ ರಾಹುಲ್ ಅವ್ರನ್ನ ನೋಡಿದ್ರು, ಅವ್ರ ಗೆಳತಿಯರ್ಗೆ ರಾಹುಲ್ ಅವ್ರ ಮೆಚ್ಚುಗೆ ಆದ್ರು. ಅವ್ರ ಗೆಳತಿಯರ್ ಮುಂದೆ ದೀಪಕ್ಕ ದೊಡ್ಡವರಾಗ್ಬೇಕಾಗಿತ್ತು. ನನ್ನ ಹತ್ರ ಒಳ್ಳೆ ಒಳ್ಳೆ ಬಟ್ಟೆ ಇದೆ, ಬೆಲೆ ಬಾಳು ಒಡವೆ ಇದೆ, ಹಾಗೆ ರಾಹುಲ್ ಅವರು ಬೇಕು ಅಂತ ಆಸೆ ಪಟ್ರು. ಹೌದು, ರಾಹುಲ್ ಅವಳಿಗೆ ಪ್ರೆಸ್ಟೀಜ್ ಇಶ್ಯೂ ಅಷ್ಟೇ. ಅದಕ್ಕೆ ಅವರು ರಾಹುಲ್ ಅವ್ರನ್ನ ಪಡ್ಕೊಳ್ಳಕ್ಕೆ ಏನೇನೋ ಪ್ರಯತ್ನ ಪಟ್ರು. ಒಂದ್ ವೇಳೆ ಮದ್ವೆ ಆಗಿದ್ರು, ಒಪ್ಪಂದದಲ್ಲಿ ಸಂಸಾರ ನಡೆಸಬೇಕಿತ್ತು. ಆದ್ರೆ ಹೇಳಕ್ಕ, ರಾಹುಲ್ ಅವರು ದೀಪಕ್ಕನ್ನ ದೂರ ಮಾಡಿದ್ದು ಅಲ್ಲಿ ಪ್ರೀತಿ ಇಲ್ಲ ಅಂತ. ರಾಹುಲ್ ಅವ್ರ ಮನಸ್ಸಲ್ಲಿ ದೀಪಕ್ಕ ಇರ್ಲಿಲ್ಲ, ಅದಕ್ಕೆ ಅಲ್ಲಿ ಪ್ರೀತಿನೇ ಹುಟ್ಟಲಿಲ್ಲ. ನೀನ್ ಇದನ್ನೆಲ್ಲ ದೀಪಂಗ್ ಹೇಳ್ಬೇಕಾಗಿತ್ತು. ಹೇಳಕ್ ಪ್ರಯತ್ನ ಪಟ್ಟೆ, ಆದ್ರೆ ಅವ್ರ ಕೇಳಲೇ ಇಲ್ಲ. ಪ್ರೀತಿ ಮಾಡ್ದವ್ರನ್ನ ಪಡ್ಕೊಳ್ಳಕ್ಕೆ ಪ್ರಯತ್ನನೇ ಬೇಕಿಲ್ಲ. ನಿಜವಾದ ಪ್ರೀತಿ ಆಗಿದ್ರೆ ಪ್ರೀತಿಗೆ ಪ್ರೀತಿನೇ ಕಾವಲಾಗಿರುತ್ತೆ. ಕಣ್ಣು ಮುಚ್ಚಿ ಪ್ರೀತಿ ಮಾಡ್ತಾ ಇದ್ರೆ ಸಾಕು, ಪ್ರೀತಿಗೆ ಪ್ರೀತಿನೇ ದಾರಿಯಾಗಿರುತ್ತೆ. ಆದ್ರೂ ಅಕ್ಕ, ಒಂದೊಂದ್ಸಲ ನಿಜವಾದ ಪ್ರೇಮಿಗಳು ದೂರ ಆಗ್ತಾರೆ. ಸಾಧ್ಯನೇ ಇಲ್ಲ. ಜನ ಅವ್ರನ್ನ ದೈಹಿಕವಾಗಿ ದೂರ ಮಾಡ್ಬೋದು, ಆದ್ರೆ ಪ್ರೀತಿ ಅನ್ನೋದು ಮನ್ಸ್ ಮನ್ಸ್ಗೂ ಸೇರಿರೋದು. ಅವ್ರು ಎಷ್ಟೇ ದೂರ ಇರ್ಲಿ, ಹತ್ರನೇ ಇರ್ತಾರೆ. ಸಾವು ಬಂದ್ರೂ ಮನ್ಸನ್ನ ಬೇರೆ ಮಾಡಕ್ಕಾಗಲ್ಲ. ಹಾಗಾದ್ರೆ ನಾನು ಈ ಪ್ರೀತಿನ ಪಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು? ಗೊತ್ತಿಲ್ಲ. ಪ್ರೀತಿ ಹೇಗಾಗತ್ತೆ, ಯಾಕಾಗತ್ತೆ,
ಯಾರಿಗೂ ಗೊತ್ತಿಲ್ಲ, ಪ್ರೀತಿಸೋರ್ಗೂ ಅದು ಗೊತ್ತಿರಲ್ಲ. ಮನ್ಸು ಮನ್ಸು ಅವ್ರಿಗೆ ಗೊತ್ತಿಲ್ದರನೇ ಸೇರುತ್ತೆ. ಪ್ರೀತಿಗೆ ಭಾಷೆ ಇಲ್ಲ, ಅದಕ್ಕೆ ಮಾತು ಬೇಡ, ತಾನಾಗೆ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಇನ್ ಯಾವತ್ತಾದ್ರೂ ಮಾತಾಡೋಣ. ನಿನ್ ಪ್ರೀತಿ ನಿಜವಾದ್ದೇ ಆಗಿದ್ರೆ ಅದ್ ಯಾವಾಗ್ಲೂ ನಿನ್ನ ಹತ್ರನೇ ಇರುತ್ತೆ.